ಹಿಂದೆ ಬಂದ್ಬಿಡಿ, ಎಲ್ಲ ಹಿಂದೆ ಬಂದ್ಬಿಡಿ ಸರ್. ಸರ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳ್ಕೊಳ್ತಿರೋದಿಷ್ಟೇ, ಯಾವ ಸಿನಿಮಾನು ಮೈಂಡ್ ಅಲ್ಲಿ ಇಟ್ಕೊಂಡು ಥಿಯೇಟರ್ ತನಕ ಬರಬೇಡಿ. ಕ್ರಾಂತಿ ಸಿನಿಮಾನ ಕ್ರಾಂತಿ ಅಂದ್ಕೊಂಡು ಥಿಯೇಟರ್ ತನಕ ಬನ್ನಿ, ಸಿನಿಮಾ ನೋಡಿ. ಒಳ್ಳೆ ಮೆಸೇಜ್ ಇದೆ, ಕನ್ನಡ ಹೇಗೆ ಉಳಿಸೋದು, ಕರ್ನಾಟಕ ಶಾಲೆನ ಹೇಗೆ ಉಳಿಸೋದು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಪ್ರಜೆದು ಇದು ಜವಾಬ್ದಾರಿ. ಇದು ಆ ಸಿನಿಮಾನ ಹಂಗೆ ತಡ್ಸ್ಕೊಂಡು ಹೋಗ್ಬೇಕು, ಕನ್ನಡನ ಉಳಿಸ್ಬೇಕು, ಸರ್ಕಾರಿ ಶಾಲೆನ ಉಳಿಸ್ಬೇಕು. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಸಿನಿಮಾ ಅಂತೂ ಬ್ಲಾಕ್ ಬಸ್ಟರ್ ಆಗಿದೆ, ಬಾಸ್ ಬಗ್ಗೆ ಹೇಳೋದೇ ಬಿಡ. ಒಂದೊಂದು ಸೀನು ಕೂಡ ಮುಂದೆ ಬರುತ್ತೆ, ಚೇರಿಂದ ಹಿಂದಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ. ಪ್ರತಿಯೊಂದು ಸೀನೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಒಳ್ಳೇದಾಗಲಿ, ಕ್ರಾಂತಿನ ಬೆಳೆಸೋಣ, ನಾವು ಬೆಳೆಯೋಣ. ಅದ್ರ ಮುಖಾಂತರ ಕನ್ನಡ ಏನಂದರೆ, ಕನ್ನಡ ಸುಮ್ಮನೆ ಹೇಳ್ಕೊಳ್ಳೋದಲ್ಲ, ನಾನು ಕನ್ನಡತಿ, ನಾನು ಕನ್ನಡಿಗ ಅಂತ. ಕನ್ನಡನ ಉಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು, ಸರ್ಕಾರಿ ಶಾಲೆ ಉಳಿಬೇಕು. ಜೈ ಡಿ ಬಾಸ್, ಜೈ ಕ್ರಾಂತಿ. ಫ್ಯಾನ್ಸ್ ವಾರ್ ಬಗ್ಗೆ ಇಲ್ಲಿ ಬಾಸ್ ಅಂತೂ ಖಂಡಿತ ಇದ್ರಲ್ಲಿ ಎಂಟ್ರಿ ಇಲ್ಲ, ಬಟ್ ಇರುತ್ತೆ ಅಭಿಮಾನ ಅನ್ನೋದು ಎಲ್ರಿಗಿರುತ್ತೆ. ಅವ್ರದೇ ಆದ ಅಭಿಮಾನ, ನಮಗೂ ನಮ್ಮದೇ ಆದ ಅಭಿಮಾನ. ಅವ್ರಿಗೇನಾದರೂ ಆದರೆ ಅವ್ರು ಬಿಟ್ಕೊಡ್ತಾರಾ? ಬಿಟ್ಕೊಡಲ್ಲ. ನಮ್ಮ ಸಿಗರೇನಾದರೂ ನಾವು ಬಿಟ್ಕೊಡ್ತೇವೆ? ಬಿಟ್ಕೊಡಲ್ಲ. ಬಟ್ ಇದ್ರ ಮಧ್ಯದಲ್ಲಿ ಕಲಾವಿದರನ್ನ ತರೋದು ಬೇಡ ಅಂತ ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ನಮ್ಮಿಂದು ಅವ್ರ ಮರ್ಯಾದೆ ತೆಗೆಯುವಂಥ ತಲೆ ತಗ್ಸುವಂಥ ಕೆಲಸ ಆಗಬಾರ್ದು. ಫ್ಯಾನ್ಸ್ ವಾರ್ ನಡೀಬಾರ್ದು. ಎಲ್ಲೋ ನಡೀತಿಲ್ಲ, ಎಲ್ಲೋ ಚಿಕ್ಕ ಪುಟ್ಟ ಕಡೆ ಮಾಡ್ತಿದ್ದಾರೆ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು. ಅದನ್ನು ನಾವುಗಳು ಸರಿ ಮಾಡಬೇಕೆ ಹೊರತು ಅದನ್ನು ಬೆಂಕಿ ಹಚ್ಚಿ ತಮಾಷೆ ನೋಡಬಾರ್ದು. ಇದೇ ಇದನ್ನೇ ನಮಗೆ ಬಾಸ್ ಹೇಳ್ಕೊಟ್ಟಿರೋದು. ಸೊ ನಾವು ಅದನ್ನೇ ಹೇಳ್ತಿರೋದು. ಜೈ ಡಿ ಬಾಸ್, ಜೈ ಕ್ರಾಂತಿ. ಹೇಳಿ ಹೇಳಿ. ಖಂಡಿತ, ಏನಕ್ಕಂತಂದ್ರೆ ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋಕ್ಕೆ ಖಂಡಿತ. ಯಾಕಂದ್ರೆ ಇಲ್ಲಿ ಎಲ್ಲರಿಗೂ ಹಕ್ಕಿದೆ. ಕರ್ನಾಟಕ ನಮ್ಮ ಕನ್ನಡಿಗರು ಅಂತಂದ್ಮೇಲೆ ನಾವು ಕರ್ನಾಟಕ ಶಾಲೆಗೆ, ನಮ್ಮ ಏನದು ಸರ್ಕಾರಿ ಶಾಲೆಗೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಬೋದು, ಮಾಡಬೇಕು. ಯಾಕಂದ್ರೆ ನಮಗೆ ಶಾಲೆ ಉಳಿಬೇಕು ಅಂತಂದ್ರೆ ನಾವು ಮಾಡಬೇಕು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆ ಮೆಸೇಜ್ಗೆ ಸೆಲ್ಯೂಟ್ ಹೇಳ್ತೀನಿ. ಜೈ ಡಿ ಬಾಸ್. ಖಂಡಿತ ಖಂಡಿತ ಅದಾಗಲೇಬೇಕು. ಒಳ್ಳೇದು ಅದು ಇನ್ನೂ. ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆ ಎಷ್ಟಿರುತ್ತೋ ಅಷ್ಟು ನಮಗೆ ಕಷ್ಟ ಸುಖ ಏನು ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಂದು ತಂದೆ ತಾಯಿ ಎಲ್ಲರ ಮನೆಯಲ್ಲೂ ಕಷ್ಟಪಡ್ತಿರೋದು ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ಆ ರೀತಿ ಕಷ್ಟಪಟ್ಟು ಓದಿಸ್ಬಾರ್ದು ಮಕ್ಕಳನ್ನ, ಇಷ್ಟಪಟ್ಟು ಓದಿಸೋ ಥರ ಇರಬೇಕು. ಜೈ ಡಿ ಬಾಸ್, ಜೈ ಕ್ರಾಂತಿ. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಜಾ ಮಾರ್ಗ ನ್ಯೂಸ್ ಚಾನೆಲ್. ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಜಾ ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.